ಸರ್ ಮೂವಿ ಹೇಳ್ಬೇಕು ಅಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಮೂವಿ ತುಂಬಾ ಚೆನ್ನಾಗಿದೆ. ಕಾಮಿಡಿ ಮೂವಿ ಹೇಳ್ಬೇಕು ಅಂದ್ರೆ ನಾವು ಖುಷಿ ಖುಷಿಯಿಂದ ಆಚೆ ಬರ್ಬೇಕು. ನಮ್ಮ ಅಪ್ಪು ಭಾಸನ ನೋಡ್ತಾ ಇದ್ದಂತಂದ್ರೆ ತುಂಬಾ ದುಃಖ ಆಗುತ್ತೆ. ತುಂಬಾ ನಮ್ಮ ಅಪ್ಪ ಭಾಸ ಕರ್ಕೊಂಬಿಟ್ಟು ಅಂತ ತುಂಬಾ ತುಂಬಾ ನೋವಾಗ್ತಾ ಇದೆ. ನಮ್ಗೆ ದೇವರು ದೇವ್ರು ಅಂತ ಇದ್ವ, ನಮ್ ದೇವ್ರ ತರ ತೋರಿಸ್ಬಿಟ್ರು. ನಮ್ಮ ಅಪ್ಪು ಭಾಸ ಹೇಳಿದ್ರಲ್ಲ ಪ್ರಪಂಚದಲ್ಲಿ ದ್ವಾಪರ ಯುಗ ತ್ರೇತಾಯುಗದಲ್ಲಿ ದೇವ್ರು ನೋಡಿದ್ರು ಅಂತಾರೆ, ಅದನ್ನೆಲ್ಲ ನಾವ್ ಈ ಕೋಣೆದಲ್ಲೇ ನೋಡ್ತಾ ಇರೋ ಸರ್, ಈ ಕೋಣೆದಲ್ಲಿ ನೋಡ್ತಾ ಇದೀವಿ ಅಷ್ಟೇ. ಕಲಿಯುಗದಲ್ಲಿ ದೇವ್ರು ಅಂತ ನಮ್ಗೆ ತೋರಿಸಿದ್ರು ಅಂತಂದ್ರೆ ನಮ್ಮ ಅಪ್ಪು ಭಾಸು ಇಡೀ ವರ್ಲ್ಡಲ್ಲಿ ನಮ್ಮ ಅಪ್ಪು ಭಾಸನ ಕಣ್ಣಾರ ನೋಡ್ದವ್ರು ದೇವ್ರು ಅಂದ್ರೆ ನಾವೇ ಪುಣ್ಯವಂತರು ಸರ್. ನಾವೆಲ್ಲ ದೇವ್ರನ್ನು ದ್ವಾಪರ ಯುಗ ಆ ಕಾಲದಲ್ಲಿ ನೋಡ್ದವ್ರನ್ನೆಲ್ಲ ಕೋಣೆದಲ್ಲಿ ನೋಡಿದೀವಿ, ಆದ್ರೆ ಈ ಕಾಲದಲ್ಲಿ ಕಣ್ಣಾರ ನೋಡಿದ ದೇವ್ರು ಅಂತಂದ್ರೆ ನಾವೇ ಪುಣ್ಯವಂತರು. ನಾವು ನಮ್ಮ ಅಪ್ಪು ಭಾಸನ ಕಳ್ಕೊಂಬಿಟ್ಟು ಆದ್ರೂ ಆಂಜನೇಯ ಸ್ವಾಮಿ ಚಿರಂಜೀವಿ ಅಂತ ಹೇಳ್ತಾರೆ, ನಮ್ಮ ಭೂಮಿ ಮೇಲೆ ಇದ್ದಾರೆ ಅಂತಾರೆ. ಅದೇ ರೀತಿ ನಮ್ಮ ಅಪ್ಪು ಭಾಸು ನಮ್ಮ ಮನಸ್ಸುಗಳಲ್ಲಿದ್ದು ನಮ್ಮ ಅಪ್ಪು ಭಾಸು ನಮ್ಮ ಪ್ರತಿಯೊಬ್ಬರು ಕನ್ನಡಿಗರ ಮನಸ್ಸಲ್ಲಿ ಇರ್ತಾರೆ ಅಂತ ಹೇಳ್ತೀನಿ ಸರ್. ಸಿನಿಮಾ ಪ್ರತಿಯೊಬ್ಬರು ಬನ್ನಿ, ನಮ್ಮ ದೇವ್ರನ್ನ ದರ್ಶನ ಮಾಡಿ. ಅಪ್ಪು ಭಾಸು ನಮ್ಗೆ ಹೇಳ್ತಾರೆ ನೋಡಿ ಕೈಯೆಲ್ಲ ನಡ್ಕ ಬರ್ತಾ ಇದೆ, ನಮ್ಮ ಅಪ್ಪು ಭಾಸ ನೆನ್ಸ್ಕೊಂಡ್ರೆ ಆಗ್ತಾರ ಸರ್, ನಮ್ಮ ದೇವ್ರಿಗೂ ಹೋಗ್ಬಿಡಿದ್ದಾರೆ ನೋಡೋದಕ್ಕೆ ಆಗ್ತಾ ಸರ್. ಅವ್ರಿಗೆ ಹಂಚು ಫೈಟ್ ನಾವು ಯಾವಾಗ ನೋಡೋದು, ಅವ್ರಿಗೆ ಹಂಚು ಫೈಟ್ ನೋಡೋಕೆ ಆಗಲ್ಲ ಸರ್. ನಾವು ಅವ್ರು ನೆನ್ಸ್ಕೊಂಡಿರೋದಕ್ಕೆ ಆಗಲ್ಲ ಸರ್. ಅಪ್ಪು ಭಾಸ ನಮ್ಗೆ ದೇವ್ರ ತಿರ್ಗಾ ಜೊತೆ ಕಲ್ಸ್ಕೊಳ್ಬೇಕು ಸರ್. ನಮ್ಮ ಅಪ್ಪು ಭಾಸ ನಾವು ನೋಡೋಕೆ ಆಗಲ್ಲ ಸರ್. ಅಪ್ಪು ಭಾಸ್ಗೆ ಅಪ್ಪು ಭಾಸ್ ಅಪ್ಪು ಭಾಸ್ ಅಪ್ಪು ಭಾಸ್ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ನಮ್ಮ ಅಪ್ಪು ಭಾಸ್ನ ಡೈರೆಕ್ಟ್ ನೋಡಿದಿರೋ ನೀವೇ ಪುಣ್ಯವಂತರು. ನಮ್ಮ ಕಲಿಯುಗದಲ್ಲಿ ದೇವ್ರ ತಿರ್ಗ ತೋರಿಸಿದ್ದು ನಮ್ಮ ಅಪ್ಪು ಭಾಸ್ ಅಪ್ಪು ಭಾಸ್ ಸಿಕ್ಕಿದ್ದು. ನಾವು ಅವ್ರನ್ನೆಲ್ಲ ಮುಟ್ಟಿ ಅವ್ರನ್ನೆಲ್ಲ ನೋಡಿದೆ ನಮ್ಮ ಪುಣ್ಯ ಸರ್. ಇಡೀ ಕರ್ನಾಟಕಕ್ಕೆ ಅಪ್ಪು ಭಾಸ್ ದೇವ್ರು 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 ಸರ್.